नमस्कार न्यूज अलर्ट के स्वागत ईग सुद्दी समय ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಜನರು ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಸದ್ಯ ಭಾರಿ ಗಾಳಿ ಮಳೆಯಿಂದಾಗಿ ಇಲ್ಲಿನ ಕಟ್ಟಡಗಳು ಮರಗಳು ಧರೆಗುರುಳಿವೆ. ಇನ್ನು ಕೆಲ ಸತತವಾಗಿ ಸುರಿದಿರುವ ಮಳೆಗೆ ಸವದತ್ತಿಯ ಲಂಡ್ಯಾನ್ ಹಳ್ಳ ತುಂಬಿ ಹರಿತಾ ಇದ್ದು ಹೀಗಾಗಿ ಮಳೆಯಿಂದಾಗಿ ಪಟ್ಟಣದ ಕುಂಬಾರ ಓಣಿಯ ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೋಟದಡಿ ಕೆಲಸ ಕೊಡಿಸುವುದಾಗಿ ಹೇಳಿ ಸಬ್ ಇನ್ಸ್ಪೆಕ್ಟರ್ ಅತ್ಯಾಚಾರ ಎಸಗಿದ್ದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಆರೋಪಿಸಿ ನ್ಯಾಯಕ್ಕಾಗಿ ಲುಧಿಯಾನಾ ಮೂಲದ ಮಹಿಳೆ ವೈಟ್ಲಿ ಫಟ್ಟರ್ ಪೊಲೀಸ್ ಆಯುಕ್ತ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಅಂದ ಹಾಗೆ ಸಂತ್ರಸ್ತ ಮಹಿಳೆ ಕ್ರೀಡಾಪಟುವಾಗಿದ್ದು ಆರೋಪಿ ಸಬ್ ಇನ್ಸ್ಪೆಕ್ಟರ್ ಕ್ರೀಡಾ ಕೋಟದಲ್ಲಿ ಕೆಲಸ ಕೊಡಿಸುವುದಾಗಿ ಭರವಸೆಯನ್ನ ನೀಡುವ ಮೂಲಕ ದೈಹಿಕವಾಗಿ ಶೋಷಣೆಯನ್ನ ಮಾಡಿದ್ದಾರೆ ಮತ್ತು ತನ್ನನ್ನ ಈಗ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಏನೋ ಕೆಲಸ ಕೊಡಿಸುವ ನೆಪದಲ್ಲಿ ಸಬ್ ಇನ್ಸ್ಪೆಕ್ಟರ್ ನನ್ನನ್ನ ಹೋಟೆಲ್ಗೆ ಕರೆದು ಅಲ್ಲಿ ನನ್ನೊಂದಿಗೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ. ಆ ನಂತರವೂ ಬ್ಲಾಕ್ ಮೇಲ್ ಮಾಡುತ್ತಾ ದೈಹಿಕವಾಗಿ ನಿಂದಿಸ್ತಾ ಇದ್ದನು ಅಂತ ಆಕೆ ದೂರಿದ್ದಾರೆ. ಹೀಗಾಗಿ ತನಗೆ ನ್ಯಾಯ ಬೇಕು ಮತ್ತು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಉಚಿತ ಭವಿಷ್ಯ ಖಚಿತ ಪರಿಹಾರ ಪರಿಹಾರದಲ್ಲಿ ಚಾಲೆಂಜ್ ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ ಹಸ್ತರೇಖೆ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು ವಿದ್ಯೆ ಉದ್ಯೋಗ ಮದುವೆ ಸಂತಾನ ವ್ಯಾಪಾರದಲ್ಲಿ ತೊಂದರೆ ಆರೋಗ್ಯದಲ್ಲಿ ತೊಂದರೆ ಮಾನಸಿಕ ಕಾಯಿಲೆಗಳು ಲೈಂಗಿಕ ಸಮಸ್ಯೆ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮದಲ್ಲಿ ಮೋಸ ಶತ್ರುನಾಶ ಶತ್ರುವಶ ಮಾಟ ಮಂತ್ರ ವಾಮಾಚಾರ ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಪ್ರೇಯಸಿ ಮತ್ತೊಬ್ಬನ ಜೊತೆ ಡೇಟಿಂಗ್ ಹೋಗ್ತಿದ್ದಕ್ಕೆ ಕೋಪಿತಗೊಂಡ ಪ್ರಿಯತಮ ಯುವಕನಿಗೆ ಚಾಕುವಿನಿಂದ ಇರಿದುಕೊಂಡಿದ್ದಾನೆ. ಅಂದ ಹಾಗೆ ನವದೆಹಲಿಯ ಅಂಬೇಡ್ಕರ್ ನಗರದಲ್ಲಿ ವಾಸಿಸ್ತಾ ಇದ್ದ ದೀಪಕ್ ಹಾಗೂ ಯುವತಿ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಯುವತಿ ಯೋಗಿ ಎಂಬಾತನ ಸಹವಾಸ ಮಾಡಿದ್ದಕ್ಕೆ ದೀಪಕ್ ಪ್ರೇಯಸಿ ಕರೆಸಿ ಬುದ್ಧಿ ಮಾತು ಹೇಳಿದ್ದ. ಆದರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಈ ವಿಚಾರ ತಿಳಿದ ಯೋಗಿ ಹಾಗೂ ಅವನ ಸಹಚರರು ದೀಪಕ್ ಹತ್ಯೆಗೆ ಸಂಚು ರೂಪಿಸಿದ್ರು. ವಿಷಯ ತಿಳಿದು ದೀಪಕ್ ಅಂಬೇಡ್ಕರ್ ನಗರ ತೊರೆದು ಬೇರೆಡೆ ವಾಸಿಸಲು ಶುರು ಮಾಡಿದ್ದ. ಎಷ್ಟು ದಿವಸ ಹೀಗೆ ಇರೋದು ಎಂದು ಯೋಚಿಸಿದ್ದ ದೀಪಕ್ ಯೋಗಿ ಸಹಚರ ಕುನಾಲ್ ಕೊಲೆಗೆ ಹೊಂಚು ಹಾಕಿ ಆನ್ಲೈನ್ನಲ್ಲಿ ಬುಕ್ ಮಾಡಿ 2 ಚಾಕುಗಳನ್ನು ತರಿಸಿಕೊಂಡ. ಈ ನಡುವೆ ಜೂನ್ 1ರ ರಾತ್ರಿ
ಕುನಾಲ್ ತನ್ನ ತಂದೆಯ ಜನ್ಮದಿನಕ್ಕೆ ಕೇಕ್ ತರಲು ಮಂಡಗಿರ್ ಬಳಿಯ ಚೌಕ್ನಲ್ಲಿ ಹೋಗುತ್ತಿದ್ದಾಗ ದೀಪಕ್ ಮತ್ತು ಸಹಚರರು ಅವನನ್ನ ಇರಿದು ಕೊಂದಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಸಮೀರ್ ಮತ್ತು ಸೊಹೈಲ್ ಎಂಬುವವರನ್ನ ಬಂಧಿಸಿದ್ದಾರೆ. ಆದರೆ ದೀಪಕ್ ಮತ್ತು ಗೌರವ್ ತಲೆಮರೆಸಿಕೊಂಡಿದ್ದಾರೆ. ಬಳಿಕ ತೀವ್ರ ಶೋಧ ನಡೆಸಿದ ಕಾಕಿಪಡೆ ಹಸ್ತಾಲ್ ಗ್ರಾಮದ ಬಳಿ ಆರೋಪಿಗೆ ಹೆಡೆಮುರಿ ಕಟ್ಟಿದೆ. ಇದಾಗಿತ್ತು ಇವರಿಗಿನ ಸುದ್ದಿ ಸಮಯ. ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.